ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ ಅನ್ನೊಂದು ಕ್ಷೋಹಿಣಿ ಸೈನ್ಯದಳದಲ್ಲಿ ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥರು. ಮತ್ತೊಂದು ಕಡೆ ಏಳು ಅಕ್ಷೋಹಿಣಿ ಪಾಂಡವ ಸೈನ್ಯ, ರುಕ್ಮಿಣಿ. ಯುದ್ಧವು ಮುಗಿದ ನಂತರ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರು ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ.
ಸಮರ ದಂಡ ವಿಂದೋದರಿ ಪಾಪಕಾರಿ ಪಾಪಕಾರಿ ಕಾಂತೆ ಪಾಪಕಾರಿ ಪಾಪಕಾರಿ ಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗಿಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ ರುಕ್ಮಿಣಿ? ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಪ್ರಿಯ ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನೇ ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ನಿನ್ನೆ ಸ್ಪರ್ಶಾಮೃತ ಸಂಜೀವಿ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಇದೆ ಸ್ವಾಮಿ. ಭ್ರಮೆಯಾನಂದವೇ ಮರುಗುವೆಯೇಕೆ
ಕಲುಷಿತ ಸುಡುವೆ ಮರುಗುವೆ ಏಕೆ ಕಚ್ಚಿದವರೊಂದು ಮೃತ್ಯುವಿನ ಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೆ ಇಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರುಕ್ಮಿಣಿ, ರಕ್ತ ಕ್ಷಯದಿಂದ ಅದನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡೋದಲ್ಲದೆ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಪ್ರಿಯ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದ್ರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ. ಪ್ರಿಯ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಹುದಲ್ಲ? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ಪ್ರಿಯ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸುವೆನು. ಆದರೆ ನನ್ನ ಈ ಕೊನೆ ಉದ್ದೇಶವೂ ಕೂಡ ವಿಫಲವಾಗಬಹುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳ. ಕಲೆಯೇ ಎಂದು ರುಕ್ಮಿಣಿ
ಭಗವಾನ ಸುತದಲ್ಲಿ ನಾಟವನು ಮರೆವರೆ ಸಂವಿಧಾನ ಸುತದಲ್ಲಿ ನಾಟವನು ಮರೆವರೆ ಮಾವತಲಿ ಲಯ ಜ್ಞಾನ ತುಂಬಿ ನಟನ ವಾಡೆ ಭಾವದಲೀಲಯ ಜ್ಞಾನ ತುಂಬಿ ನಟನ ವಾಡೆ ಬಾಲೆ ಕೋಮಲೆ ಹದ ರುಕ್ಮಿಣಿ ಪ್ರಾಣೇಶ್ವರ ಕೋಮಲೆ ಹದ ಕಂಡು ನಾಚಿತು ಹಾಡಿ ನೀಡ ಶಾಂತಿ ತೋರುವ ಒಳೆವ ಪ್ರೇಮದಾರೇ
ಎನ್ನು ನನ್ನ ದ್ವಾರಕೆಯ ಯಾತ್ರೆಯು ಸಫಲವಾಯಿತು. ಕ್ರಿಸ್ತನು ನಮ್ಮ ಪಕ್ಷವನ್ನು ವಹಿಸದೇ ಇದ್ದರು ಮದ್ದಾನೆಯ ಬಲವುಳ್ಳ ಯಾದವ ಕ್ಷೋಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿತು. ಎಳೆಲವೋ ದ್ವಿತೀಯ ಪಾಂಡವ ಭಾಗ್ಯದ ಉಕ್ಕಿಯಂತೆ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ಓ ನಿನ್ನ ಒಳದನ್ನು ಒಡೆಯಲು ಈ ನನ್ನ ನೆಚ್ಚಿನ ಗದೆಯಿಂದ ಈ ನನ್ನ ಬಾಹುಗಳು ಹಿಗ್ಗಿ ಹಿಗ್ಗಿ ಕುಣಿಯುತ್ತಿರುವವು. ಈ ಅಖಂಡ ಸಾಮ್ರಾಜ್ಯ ನನ್ನ ಸುತ್ತಾಗಲೇಬೇಕು. ರತ್ನಖಚಿತವಾದ ಸಿಂಹಾಸನ ನನ್ನ ಅಧೀನದಲ್ಲೇ ಇರಬೇಕು. ಅಷ್ಟೈಶ್ವರ್ಯ ಶೋಭಿತವಾದ ಸರ್ಪಲಾಂಛನ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಲೇ ಇರಬೇಕು. ಅದಕ್ಕೇನಾದರೂ ಅಡ್ಡ ಬಂದ ಆ ಪಾಂಡವನ್ನು ಬಿಡದೆ ಪಡೆದ ಯದು ಬರನ್ನ ಪದಗಳನ್ನು ಬಿಡದೆ ಪಡೆದ ಯದು ಬರನ್ನ ಪದಗಳನ್ನು ಬಿಡದೆ ಪಡೆದನ್ನ ಯಶವ ಪಡೆದನ್ನ ಪೂರಕ್ಕೆ ಪೊರ ಇಡುಬೆದ ಛಲ ಫಲ ನೆಲ ಬಿಡದಿರ್ಪೆನ್ನ 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 ಮುರಳಿ ಬಲರಾಮ ಪಡೆಗಳನ್ನು ಬಿಡದೀಗ ಪಡೆದು ನಲಿದು ಮುರಳಿ ಬಲರಾಮ ಪಡೆಗಳನ್ನು ಬಿಡದೀಗ ಪಡೆದು ನಲಿದು ಮೆರೆದು ಮುರಳಿ ದಾಂಡವರ ಘಟನ ಬಜಯಿಸುತ್ತೆ ಮುರಳ ಪಾಂಡವರ ಘಟನ ಬಜಯಿಸು ದಿವದೊಳಗೆ ಪಾಂಡವರ್ ಬದಿಸುವೆನು ಛಲ ಫಲ ನೆಲ ಬಿಡದಿರ್ಪೆನ್ನ 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 ಹಕ್ರೂರ ಸೈನ್ಯಾಧಿಪತಿ ಯಾದವ ಕುಲ ಮೋದದಿಂದಿರಲು ಸಚಿವರೇ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ದ್ವಾರಕ ನಗರದ ದಳಿತವಂ ಶೌರ್ಯಜಿ ಸಚಿವರೇ ದ್ವಾರಕ ನಗರದ ದಳಿತವಂ ಶೌರ್ಯಜಿ ನಡೆಸುತ್ತಲೇ ನುಡಿಯ ಪೇಳ್ವೆ ಯಾದವ ಕುಲ ಬೋಧದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಬೋಧದಿಂದಿರಲು ಸಚಿವರೇ ಸಾಧು ಸಂತರೊಳ್ ಕ್ರೋಧ ತೊರೆದು ಅಂದೂರ ಸಾಧು ಸಂತರೊಳ್ ಕ್ರೋಧ ತೊರೆದು ಓದದಿಂದ ಹೃದಯದಿಂದ ಸತತ ನಾಧ ಮೂರ್ತಿ ಶಿವನ ಸ್ಮರಿಸಿ ನಾಧ ಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಡಿ ನಿಟ್ಟಿನೋಳ್ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ಯಾದವ ಕುಲ ಬೋಧದಿಂದಿರಲು ಯಾದವ ಕುಲ ಬೋಧದಿಂದಿರಲು ಹತ್ತೂರ ನಮ್ಮ ಯಾದವ ರಾಜ್ಯಭಾರವು ಯಾವ ರೀತಿ ನಡೆಯುತ್ತಿರುವುದು ತಿಳಿಸು ವಿಜ್ಞಾಪಿಸು ಪ್ರಭು ಪ್ರಭು
ಬಂದಾಳೆ ಕೈ ಪ್ರಭು ರೇಣುವೆ ಬಂದಾಳೆ ಕೈ ಪ್ರಭು ಕಾಲ ಕಾಲ ಗೋಳು ಒಡಬೇಡೋಣಾಗೆ ಕಾಲ ಕಾಲ ಗೋಳು ಒಡಬೇಡೋಣಾಗೆ ಜನಕ ಬೆಳೆಗಳಿಂದ ಬಲಭದ್ರ ದೇವ ನಿಮ್ಮ ಆಳ್ವಿಕೆಯಲ್ಲಿ ಶ್ರೀಹರಿಯ ಕೃಪೆಯಿಂದಲೂ ಕಾಲ ಕಾಲಕ್ಕೆ ಮಳೆ ಬೆರೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯ ತಿಂದಿರು. ಅಲ್ಲದೆ ಸುತ್ತಲಿರ್ತಿಕ ಸಾಮಂತ ರಾಜರುಗಳು ಕಾಲ ಕಾಲಕ್ಕೆ ತಮ್ಮ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿ ಎಲ್ಲವನ್ನೂ ಕೃತಾರ್ಥರಾಗಿರು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನ ಪೀಠದ ಹಂತರಿಸು ಸೈನ್ಯಾಧಿಪತಿ ಮಹಾಪ್ರಭು. ನಮ್ಮ ಯಾದವ ರಾಜ್ಯದ ಸೈನ್ಯದ ರಣೋತ್ಸವವನ್ನು ತಿಳಿಸು. ಪ್ರಭು ಗೋಪಾಲಿ ಚೆನ್ನಯ್ಯ ಗೋಪಾಲಿ ಚೆನ್ನಯ್ಯ ಚಂಡೋ ಚಂಡದ ರೂಪ ಚಂಡೋ ಚಂಡದ ರೂಪ ಮುಂದಾಗಲ್ ಕಡಿದೆನು ಚಂಡ ಚಂಡದ ರೂಪ ಮುಂಡಾಗ ಕಡಿವೆ ಚಂಡ ಚಂಡ ಓ ಚಂಡ ಮೇರೆ ಗೋಪಾಲಿ ಚೆನ್ನಯ್ಯ ಕಳುವೆ ಮತ ಗೋಪಾಲಿ ಚೆನ್ನಯ್ಯ ಮಾತವು ಯಥಾಗಡಲ ರೊಪ್ಪೆ ಮತ್ತೋ ಸೈನ್ಯದ ಪಡಿ ಯಥಾಗಡಲ ರೊಪ್ಪೆ ಮತ್ತೋ ಸೈನ್ಯದ ಪಡಿ ಪ್ರತಿ ಹಿನ್ನೆಲೆ ನಾವು ಕೊಚ್ಚಲ್ಲ ನಾವು ಕೊಚ್ಚಲ್ಲ ಗೋಪಾಲಿ ಚೆನ್ನಯ್ಯ ಕೇಳುವೆ ಮತ ಗೋಪಾಲಿ ಚೆನ್ನಯ್ಯ ಮಾತವು ಮಹಾಪ್ರಭು. ನಮ್ಮ ರಾಜ್ಯದ ಪ್ರಜರು ಪರರಾಜರು ಪುಡಗೊಯ್ದು ಸುಖ ಸಂತೋಷ ಪತ್ತ ಬತ್ತೇನು ಅಪ್ಪಡೆ. ಬೇಸ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಅಲಂಕರಿಸು. ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು ಇಂತ ಸೊಗೊಳ್ಳ ಸತ್ತನ್ನರ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನು ನಾನೇ ಮಹಾಧನ್ಯನು ಇಂಥ ಸೊಗುಣ ಸಂಪನ್ನರ ಸತ್ಸಂಗವಿರಲಾಗಿ ನಾನೇ ಮಹಾಧನ್ಯನು. ಸಚಿವರೇ ಮಹಾಪ್ರಭು ಹಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಸುಖ ಸಂತೋಷದೆ ಬಾಳ್ವರೇ. ಹಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಸುಖ ಸಂತೋಷದೆ ಬಾಳ್ವರೇ ಹಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಬಲು ಸಂತೋಷದೆ ಬಾಳುವರೇ ಹಲದರ ನಾಳ್ವಿಕೆಯಲ್ಲಿ ಪ್ರಜೆಗಳು ಸುಖ ಸಂತೋಷದೆ ಬಾಳುವರೇ ಸಲ್ಲಿಲ್ಲದ ಶೋಧಗೆ ಅಲೆಗಳ ಕಾರಣ ಸೈನ್ಯಾಧಿಪತಿ ಸಲ್ಲಿಲ್ಲದ ಶೋಧಗೆ ಅಲೆಗಳ ಕಾರಣ ಜಲಚರ ಜೀವಿ ಕುಲ ನದಿಗಳ ಪರಿ ಜಲಚರ ನದಿಗಳ ಪರಿ ಸಲಿಲದ ಶೋಭೆಗೆ ಅಲೆಗಳ ಕಾರಣ ಜಲ ಜಲ ಜೀವಿತ ಕುಲ ನದಿಗಳ ಪರಿ ಸಚಿವರೇ ಜಲ ಜಲ ಸಲಿಲದ ಶೋಭೆಗೆ ಅಲೆಗಳ ಕಾರಣ ಜಲ ಜಲ ಜೀವಿ
ಮಹಾಧನ್ಯನು, ನಾನೇ ಮಹಾಧನ್ಯನು. ಇಂಥ ಸೊಗುಣ ಸಂಪನ್ನ ಸತ್ಸಂಗ ವಿರಲಾಗಿ ನಾನೇ ಮಹಾಧನ್ಯನು. ಪನ್ನಗಶಯನನ ಉನ್ನತಿಗೋಲ್ವರು ಇನ್ನಾರಿರುವರು ಈ ಯುಗದೋಳ್. ಪನ್ನಗಶಯನನ ಉನ್ನತಿ ಗೋಲ್ವರು ಎಂದಾರಿರುವರು ಈ ಯುಗದೋಳ್. ಪನ್ನಗಶಯನನ ಉನ್ನತಿ ಗೋಲ್ವರು ಎಂದಾರಿರುವರು ಈ ಯುಗದೋಳ್. ಪನ್ನಗಶಯನನ ಉನ್ನತಿ ಗೋಲ್ವರು ಎಂದಾರಿರುವರು ಈ ಯುಗದೋಳ್. ಸನ್ನರಿತು ದೈತ್ಯರ ಸನ್ನಿವೇಶವನ್ನರಿತು ದೈತ್ಯರ ಕೊಲ್ಲುವ ಕೃಷ್ಣನೆನ್ನಲು ಜನಾಗಿರಲು, ಕೊಲ್ಲುವ ಕೃಷ್ಣನೆನ್ನಲು ಜನಾಗಿರು. ಸನ್ನಿವೇಶವನ್ನರಿತು ದೈತ್ಯರ ಕೊಲ್ಲುವ ಕೃಷ್ಣನೆನ್ನಲು ಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯರ ಕೊಲ್ಲುವ ಕೃಷ್ಣನೆನ್ನಲು ಜನಾಗಿರಲು. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಇಂಥ ಸುಗುಣ ಸಂಪನ್ನ ಸತ್ಸಂಗ ವಿರಲಾಗಿ ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ನಿಮ್ಮಂತಹ ಪರಾಕ್ರಮಿ ಶಾಲೆಗಳು ನನ್ನ ಆಸ್ಥಾನದಲ್ಲಿರಲು ಯಾವ ಕಾರ್ಯಕ್ಕೂ ಕುಂದುಕೊರತೆ ಉಂಟಾಗುವುದಿಲ್ಲ. ಬಲರಾಮದೇವರಿಗೆ ಜಯವಾಗಲಿ. ನಿಮ್ಮ ಪ್ರಿಯ ಶಿಷ್ಯರಾದ ದುರ್ಯೋಧನ ಬರುತ್ತಿರುವರು. ಬಹಳ ಸಂತೋಷ. ಆತನನ್ನು ಸಕಲ ರಾಜ ಮರ್ಯಾದೆಗಳಿಂದ ಕರೆತನ್ನಿ. ಗುರುದೇವರಿಗೆ ನಮಸ್ಕರಿಸುವೆನು. ಗುರುರಾಜ ನಿನಗೆ ಮಂಗಳವಾಗಲಿ. ಇದು ಕುಳಿತುಕೋ. ಯಾರಲ್ಲಿ ನೃತ್ಯ ನಡೆಯಲಿ. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ. ಅದರ ಪನ್ನೀರ ಪರಿಮಳ ಹೂ ಬಿರಿದು, ಅಂದದ ಶಿಲೆ ಎರಡು ನಲಿದಾಡಿವೆ. ಸರಲ್ಲವೆ ಮನ ಮೋಹ ತುಂಬಿದ ಚೆಲುವಲ್ಲವೆ, ಮೋಹಿನಿ ಎನ್ನುವುದು ಕಿವಲ ಸರಲ್ಲವೆ ಮನ ಮೋಹ ತುಂಬಿದ ಚೆಲುವಲ್ಲವೆ. ನಾಯಕನೇ ನಿನಗೆ ಈ ಓವಲ್ಲವೆ, ನಾಯಕನೇ ನಿನಗೆ ಈ ಹೂವಲ್ಲವೆ. ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂ ಬಿರುದು, ಅಂದದ ಶಿಲೆ ಎರಡು ನಲಿದಾಡಿವೆ. ಸಾಸ ಸಾಸ ಬದ ಸಾಸ ಸಾಸ ಬದ ಸಾಸ ಸಾಸ ದಬ ದದ್ದ ದದ್ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಗರಿ ಸ ಸ ಸ ಸಾಸ ಪದ ಸಾಸ ಪದ ಸಾಸ ದಬ ದದ್ದ ದದ್ದ ರೀರಿ ದಸ ರೀರಿ ದಸ ರೀರಿ
gari sa 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 pa da sa 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 pa da sa 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 pa da sa 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 pa da 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 ri 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 da sa ri 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 da sa gari 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 sa 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 re ga pa da pa ga re ga 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 pa da sa ri gari sa ri sa 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 sarega pada pagare ga 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 pada sarega ri sare sa 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 da sa pada da da pada pagare pa pada pagare sarega pada sa 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 da sa pada da da pada pagare pa pa da pagare sarega pada sa 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 da sa pada da da pada pagare pa pa da pagare sarega pada sa sarega gare ga pa pa riga pada sa riga pada sa riga pada riga pada sa riga pada sa riga pada riga pada sa riga pada sa riga pada mutti namalaya katti tondi vayenundu aasaya tumbida tundiya reeti taanundu mutti namalaya katti tondi vayenundu ಆಸೆಯ ತುಂಬಿ ತುಂಬಿ ರೀತಿ ತಾನೊಂದು ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಜೀತ ಹಾಡುತ್ತ ನಲುವುದು ತಾನೊಂದು ಮುತ್ತಿನ ಮಾಲೆಯ ಕಟ್ಟಿ ತಂದಿದ ಏನೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರಜೀತ ಹಾಡುತ್ತ ನಲಿವುದು ತಾನೊಂದು ಮುಖದಲ್ಲಿ ಕವಿಟ್ಟು ಹಾಡುತ್ತ ಬರುವುದು ಹಾಡುತ್ತ ಬರುವುದು ದುಂಬೆಯ ತೆರದಿ ಹಾಡುತ್ತ ಬರುವುದು ದುಂಬೆಯ ತೆರದಿ ಹಾಡುತ್ತ ಬರುವುದು ದುಂಬೆಯ ತೆರದಿ ಹಾಡುತ್ತ ಬರುವುದು ದುಂಬೆಯ ತೆರದಿ ಅಂದದ ಶಿಲೆ ಎರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆ ಎರಡು ನಲಿದಾಡಿವೆ 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 ಗುರುರಾಜ ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ ಗುರುದೇವ ತಮ್ಮ ಕೃಪಾ ಕಟಾಕ್ಷದಿಂದ ಎಲ್ಲರೂ ಕ್ಷೇಮವಾಗಿರುವರು ಗುರುದೇವ ಅದಂತಿರಲಿ ನೀನು ಇಲ್ಲಿಗೆ ಬಂದ ಸಮಾಚಾರವೇನು ಗುರುರಾಜ ಗುರುದೇವ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವನು ಗುರುದೇವ ದುರ್ಯೋಧನ ನೀನು ಗುಪ್ತವಾಗಿ ಹೋಗಿ ಆ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು ಆದರೆ ಕೃಷ್ಣನೇ ಬೇರೆಯಾದ ನಾನೇ ಬೇರೆಯಾದ ವಿಷಯ ಅಸ್ತಂಗತವಾಯಿತಲ್ಲ ಗುರುದೇವ ನಾನೇನೋ ಬಹು ರಹಸ್ಯವಾಗಿ ಅಲ್ಲಿಗೆ ಹೋದನು ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತು ಕಾಣೆ ನಾನು ಹೋಗುವುದಕ್ಕೂ ಅರ್ಜುನನು ಅಲ್ಲಿಗೆ ಬರುವುದಕ್ಕೂ ಒಂದೇ ಆಯಿತು ಗುರುದೇವ ಕೃಷ್ಣನು ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುತ್ತಾನೆ ಹೌದು ಗುರುದೇವ ಕೈಯತ್ತಿ ಸಾರಿ ಹೇಳಿ ಬಂದಿರುವನು ಗುರುದೇವ ಹಾಗಾದರೆ ನಿನ್ನ ಜಯವು ಖಂಡಿತ ಮಂತ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬರಮಾಡಿಕೋ ಸೇನಾಧಿಪತಿಯನ್ನು ನಿನ್ನ ಸೈನ್ಯ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು ಆದರೆ ನಾನು ಬರುವವರೆಗೂ ದಳಪತಿಯ ವಿಚಾರದಲ್ಲಿ ಮಂತ್ರಾಲೋಚಿಸಬೇಡ ನಿನ್ನ ಜಯವು ಖಂಡಿತ ಹೋಗುವ ರವೀರ ನಿನಗೆ ಶುಭವಾಗಲಿ ಇನ್ನು ಗುರುದೇವರ ಅನುಗ್ರಹವನ್ನು ಪಡೆದಂತಾಯಿತು ಇನ್ನು ಚಂದಕುಲ ಚಕ್ರೇಶ್ವರದ ನಾನು ಆ ಪಾಂಡವರನ್ನು ಧೂಳಬ್ಬಿಸಿ ಚಂದಕುಲ ಚಕ್ರೇಶ್ವರನೆಂಬ ಬರದನ್ನು ಸಾರ್ಥಕಪಡಿಸಿಕೊಳ್ಳುವೆನು ಯುತ ಬಲ ದಿ ತರ ತರದ ನಡುಗೆ ಈ ತರ ತರದ ನಡುಗೆ ಈ ತರ ತರದ ನಡುಗೆ ಗನ ಯುತ ಬಲ ದಿ ತರ ತರದ ನಡುಗೆ ತರ ತರದ ನಡುಗೆ ತರ ತರದ ನಡುಗೆ ವೀರ ಕೌರ ಬಲಯ ದುರಿಸಬಲ್ಲ ವೀರ ಧೀರ ನವನಾಭನ ಜಗದೆ ವೀರ ಕೌರ ಬಲಯ ದುರಿಸಬಲ್ಲ ವೀರ ಧೀರ ನವನಾಭನ ಜಗದೆ ತವಗೆ ಬಾಬಿ ಮತ ಅಡಗಿದ ಚಲದೆ ತವಗೆ ಬಾಬಿ ಮತ ಅಡಗಿ
ಹಾಡಿ ಬೆಚ್ಚಗದಿ ತವಟಿ ಬಾಬಿ ಮತ ಹಾಡಗಿ ಬೆಚ್ಚಾರಿ ತವಟಿ ಬಾಬಿ ಮತ ಹಾಡಗಿ ಬೆಚ್ಚಾರಿ ತನ್ನ ಯುತ ಬಲದಿ ತರ ತರದ ನಡುಗೆ ತರ ತರದ ನಡುಗೆ ತರ ತರದ ನಡುಗೆ ನನ್ನದೇ ಜಯ ನನ್ನದೇ ವಿಜಯ ನನ್ನದೇ ಜಯ
ದ್ರೌಪದಿ. ಪಡಸಿದ ಸಂಕಟವಾ ಮಡದಿದು ಪದ ಸುತೆ ಪಡಸಿದ ಸಂಕಟವಾ ಪಡಸಿದ ಸಂಕಟವಾ ಮಡದಿದು ಪದ ಸುತೆ ಪಡಸಿದ ಸಂಕಟವಾ ಪಡಸಿದ ಸಂಕಟವಾ ಮಡದಿದು ಪದಸುತೆ ಪಡಸಿದ ಸಂಕಟವಾ ಪಾಪಿ ದುರ್ಯೋಧನ ಮೋಸದಿ ನಮ್ಮ ದೂತದಿ ಸೋಲಿ ಪಾಪಿ ದುರ್ಯೋಧನ ಮೋಸದಿ ನಮ್ಮ ಕೂತದಿ ಸೋಲಿಸಿ ವಂಚನೆ ಗೈದಿದ ಪಡಸಿದ ಸಂಕಟವ ಮಡದಿದು ಪದಸುತೆ ಪಡಸಿದ ಸಂಕಟವ ದಿನಗಳನ್ನು ಅದಲ್ಲಿರಲು ನೆನೆ ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುವೆ? ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಅನ್ನನ್ನು ನನ್ನನ್ನು ವಿಷಭಾಷ ಮಾಡಿ ನದಗಿಸಿದ್ರಲ್ಲ ಆ ನಿನ್ನ ದಾಯಾದಿಗಳು, ಅದು ನಿನಗೆ ಶಾಂತಿ. ಅಗ್ರಜ ಅನ್ನು ನಮ್ಮನ್ನು ಆ ಕಪಟ ಮೋಸ ಶಕುನಿ ಜೂಜಾಡದಲ್ಲಿ ಸೋಲಿಸಿ ಕಾಡಿ ಕಟ್ಟಿದ್ರಲ್ಲ ಅದೋ ನಿನಗೆ ಅಂದು ಏ ದ್ರಪದ ಕುವರಿಯನ್ನು ಎಳೆದಂದು ಆ ತುಂಬಿದ ಸಭೆಯಲ್ಲಿ ಸೀರೆ ಸೆಳೆದ್ರಲ್ಲಾದಿಗಳು ಅದೋ ನಿನಗೆ ಶಾಂತಿ. ಅಂದು ನಮ್ಮನ್ನು ಅರಗಿನ ಮನೆಯಲ್ಲಿದ್ದಾಗ ಸುಟ್ಟು ಭಸ್ಮ ಪಡಿಸಿದ್ರಲ್ಲ ಆ ನಿನ್ನ ದಾಯಾದಿಗಳು, ಅದೂ ನಿನಗೆ ಶಾಂತಿ. ಅಗ್ರಜ ಆ ನಿನ್ನ ಶಾಂತಿ ಎಂಬ ಭ್ರಾಂತಿ ಇನ್ನೂ ಬಿಟ್ಟಿಲ್ಲವೇ? ದರ್ಪದ ಗುಡಿಯನ್ನು ಕೆತ್ತ ವಿಕ್ತದ ಹೊಟ್ಟೋಸವನ್ನು ಚಂಡರೆಂಬ ಭಂಡರನ್ನು ಅಡ್ಡಗಟ್ಟಿದವರು ಬಾಹುಬಲಗಳಿಸುವ ಪಾಂಡವರು ದಾದಿಗಳ ರುಂಡ ಬಂಡವರು ಚಂಡರನ್ನು ತಡೆಗಟ್ಟಿದವರು ಏ ದ್ರಪದ ಕುವರಿಯನ್ನು ಗಿಣಗಿದವರು ಅಟ್ಟಹಾಸವನ್ನು ದೊಡ್ಡ ಶಾಂತಿ. ನಮ್ಮ ಇಷ್ಟದಂತೆ ನಮ್ಮನ್ನು ಹೋಗಲು ಆಹ್ವಾನಿಸು. ಭೀಮಸೇನ ಶಾಂತನಾಗು, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿದ್ದ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ಗುರು ಇರೋ ಕೋಟೆಯನ್ನು ಶಾಂತನಾಗು ಭೀಮಸೇನ ಶಾಂತನ. ಶಾಲೆ ಯಾರು ಧರ್ಮಪುತ್ರ ಸಹೋದರಿ ಸಹೋದರಿ ಗೋಪಾಲ
ಸಂತೋಷಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮಗಳ ಮರೆಯನಾಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದುದು ನಿಮ್ಮ ಕೃಪಾದೃಷ್ಟಿಯನ್ನು ಪಡೆದ ನಾವುಗಳು ಧನ್ಯರು ಪರಮಾತ್ಮ ಧನ್ಯರು ಧರ್ಮನಂದನ ಪರಮಾತ್ಮ ಕರ್ತವ್ಯ ಪಾಲನೆಯು ನನ್ನ ಮುಖ್ಯ ಉದ್ದೇಶವಲ್ಲವೇ ಅದಂತಿರಲಿ ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಿ ಅಸ್ತ್ರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೆ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಅಂದರೆ ನಿಮ್ಮ ಮಾತಿನ ಅರ್ಥ ಪರಮಾತ್ಮ ಸಮರವನೊಲ್ಲೆನಯ್ಯ ಸಿರಿ ಸಂಪದ ಮುರಹರಿ ಮಹಿಪನೋಗಿ ಪಾಪದ ವಲಯ ಧರಿಸನಯ್ಯ ಸುರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪವಿತ್ರ ಮಾಜಯ ಪವಿತ್ರ ಧರಿಸೋರ ಹತ್ಯ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ಪಡೆದು ಪವಿತ್ರಗೊಳಿಸಿ ಪರಮಾತ್ಮ ಅದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂತಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆಯಿದೆ ಆದರೇನು ಮಾಡುವುದು ಯುದ್ಧವು ನಡೆದುದಲ್ಲದೆ ಬೇರೆ ವಿಧಿಯೇ ಇಲ್ಲ ಧರ್ಮನಂದನ ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮ ಗಟ್ಟು ಧರ್ಮದ ಬೃಹದಾಕಾರದ ಕೋಟೆಯಂತೆ ಅದನ್ನು ಒಂದು ಕೋಣೆ ಎಂದರೆ ಮಾತೃ ಎಂಬ ಪೋಷ ನಮ್ಮನ್ನು ಬಂದಿದೆ ನಮ್ಮ ಹೇಳಿದ ಜನ್ಮಗಳನ್ನು ಓಹೋ ಭೀಮಸೇನ
ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ ಇದಕ್ಕೆ ನಿನ್ನ ಅಭಿಪ್ರಾಯ ವಾಸುದೇವ ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ ಆದಿಯಿಂದಲೂ ಅಪಜಯ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ನಮ್ಮ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ ಛೇ ಛೇ ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು ನೀನು ಸಹ ಸಂಧಿಗೆ ಸಂಬಂಧಿಸಿದಂತೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು ತಂಗಿ ದೃಪದ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ ಬಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಭಾರಿ ಭಾರಿಗೂ ಭಾರಿ ಭಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ ಜನಾರ್ಧನ ¡Hora!
ಪಣವಾಗಿ ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯವು ಧರ್ಮಸಮ್ಮತ, ನ್ಯಾಯಸಮ್ಮತ, ಲೋಕಸಮ್ಮತ. ಇವರು ನನ್ನ ಪತಿಯಣ್ಣ. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಮಕನನ್ನೇ ಕೊಂದ ದೋರ್ದಂಡ ಭೀಮಸೇನ, ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಗಳಿಗೆ ಸೌಟು. ಇವರು ಈ ಪಾಂಚಾಲಿಯ ಪತಿ. ಇನ್ನು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಮತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದಶರಾಮಧೇಯ, ಪರಮೇಶ್ವರನನ್ನು ಮೆಚ್ಚಿಸಿ ಪೋಷಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮ. ಏಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳಿಗೆ ಬಳೆ, ಬಳೆಗಳನ್ನು ತೊಟ್ಟುಕೊಳ್ಳಿ. ಇವರು ಈ ಪಾಂಚಾಲಿಯ ಪತಿ. ಅಣ್ಣ ಇವರಾರು ನನ್ನ ಪತಿಗಳಲ್ಲ, ಅಣ್ಣ ಇವರಾರು ನನ್ನ ಪತಿಗಳಲ್ಲ. ಇವರು ನನ್ನ ಭಾಗದ ಮೃತ್ಯು ಸ್ವರೂಪ. ನಿನ್ನೊಬ್ಬನ ಆಜ್ಞೆ ಆದ್ರೆ ಸಾಕಣ್ಣ, ನಾನೇ ರಣಚಂಡಿ ಅಂತ ರಣಾಂಗಣಕ್ಕೆ ಪ್ರವೇಶಿಸಿ ನನ್ನ ಮುಡಿಗೆ ಕೈ ಹಾಕಿದವನ ಒಡನ ಸೀಳಿ ಅವನ ಬಿಸಿರೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳ. ಇಲ್ಲವಾದ್ರೆ ಅಗ್ನಿ ಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿಕ್ಕೆ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದನಷ್ಟೇ. ಅವನು ಹೇಳಿದನು ನೀನು ಕೇಳಿದೇನ? ನೀನು ಕೇಳಲಿಲ್ಲವೇನು? ಕೇಳಿ, ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಪಾಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ನೋಡಿದ ನೋಡುವರು ಇವರು ಇವಳ ಪತಿಗಳಲ್ಲವೇ? ಅವನೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಏ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲದೆಯೇ ಅಂದು ಕುರುಸಭೆಯಲ್ಲಿ ಹಂಡ ದುಶಾಸನ ಗುಂಡಿಗೆಯ ಬಿಸಿರತ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಗಟ್ಟು ಎನೆನು ತನಗದ ದಂಡದಿಂದ ದುರ್ಯೋಧನನ ಪಡೆಯ ಪುಡಿಮುಡಿಯನು ತಮ್ಮಿಗೆಯ ಗಂಟುಗಳು ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತಯ್ಯೋ ಮರೆತು ನಿದ್ರೆಯೊಳ್ಳಿ ಹೇಯೋ ಬಿಂಬ ಮನೋಹರ. ಕಣ್ಣೀರು ಕರೆಯದಿರುವಲ್ಲವೇ? ಏ ನಿನ್ನ ಕಣ್ಣೀರು ಹಾಗೆ ಹೆಂಡರ ಕಣ್ಣಲ್ಲಿ ಸರಸದೇ ಸೋಳನೇ ಕೌರವನ ಬೆಂಬಲವಾಗಿ ಕಲಗಿಗಳು ಸಮುದ್ರವಾಗಿ ದುರ್ಯೋಧನ ದುಶ್ವಾಸನ ಎಂಬ ದುಶ್ವಾಸನ ಆತಗಿ ದುರ್ಯೋಧನ ತೊಡೆ ಕಟ್ಟಿಸುವೆ ನಿನ್ನ ಬಿಡುಬಿಡಿ ಪಡೆದಿರ ಗತಿ ನಾಲ್ಕು ಮಾಡ ಕೇಳಿದ ನಿಮ್ಮ ವಿಷಸರ್ಪಕ್ಕೆ ಹಾಲುಣಿಸಿ ಕಣಿ ಕೆರಿಸಿದರೆ ಅದರ ವಿಷವು ಅಮೃತವಾದೀತಿ. ಮರೆತಿರೇಕೆ
ಇಂದಿನಿಂದ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಾದಿಗಳನ್ನೇ ಉಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ಪಾಶುಪತಾಸ್ತವ ಪಾಲ ಬಡದನೆ ಪಾಶುಪತಾಸ್ತವ ವಿಧ ವಿಧ ಪ್ರಯೋಗದಿ ದಳಿಸಿದ ನಾಂ ವಿಜಯನಂ ಮದಸರ ಹರಿಗಳ ಗತಗೈಯಲ್ಲಿ ಅಮಿತೋತ್ಸಾಹದಿಂದ ಹರಿಗಳ ಹತಗೈಯಲ್ಲಿ ಅಮಿತೋತ್ಸಾಹದಿಂದ ಅನುಧರಣಿ ಪರಿನೋಯಿಪುದು ತರವೆ ಧರ್ಮ ಜಗ ವಾಸುದೇವ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಹೊಡೆಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ ಪರಮಾತ್ಮ ಭ್ರಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಇರುವರು ಸಂಧಿಗೆ ಸಮ್ಮತಿದರೆ ವಿನಃ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ನೀವು ಯಾವ ನಿರ್ಧಾರವನ್ನು ಕೈಗೊಳ್ಳುವಿರಿ? ಪರಮಾತ್ಮ ನನ್ನ ಬುದ್ಧಿಗೆ ಮಂಕು ಕವಿತಂತೆ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೈಡಿನ ಜ್ವಾಲೆಯು ಆರಲೇಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿಕೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕೊಡಿಸಬೇಕು. ನಮ್ಮ ಚಿತ್ತ ಪರಮಾತ್ಮ ಅಣ್ಣ ಧರ್ಮಪುತ್ರ ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತುಂಬಲಿ ಸೆರಗುಂಡಿ ಬೇಡುವೆನು ಅಣ್ಣ. ಸಹೋದರಿ ಚಿಂತೆ ಪಡದಿರು ನೀ ಶಾಂತಿಯ ತಾಳೆ ಸದೆಯೇ ನಿನ್ನಯೇ ಮನದೆ ಚಿಂತೆ ಪಡದಿರು ವ್ಯಾಕುಲ ಪಡಲೇ ಮೃದು ಬಯೊಳೆ ನೀನು. ಸಹೋದರಿ ವ್ಯಾಕುಲ ಪಡಲೇ ಮೃದು ಬಯೊಳೆ ನೀನು ಬರೆ ಸುನಗುತ್ತಿರೆಯನ್ನ ಮನಕ್ಕೆ ಶಾಂತಿ ನೀನ ಸುನಗುತ್ತಿರೆಯನ್ನ ಮನಕ್ಕೆ ಶಾಂತಿ ನಿಮ್ಮ ಏಳಿಗೆ ದಾಗಿ ಎತ್ತರೆ ತಿಗಳಿ ಶಾಂತಿ ನಿಮ್ಮ ಏಳಿಗೆ ದಾಗಿ ಎತ್ತರೆ ತಿಗಳಿ ಶಾಂತಿ ಕೌರವರ ಮೂಲವ ಸಂಧರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ತಂಗಿ ಮದಿಸಿದ ಕೌರವರ ಮೂಲವ ಸಂಧರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ಯಪನದೇಯನು ನಂದಿಸಿ ನಿನ್ನಯ ಪನದೇಯನು ನಂದಿಸಿ
ಸಹೋದರಿ, ನಾನೇನೋ ಸರ್ವ ಪ್ರಕಾರದಿಂದ ಯುದ್ಧವನ್ನೇ ಸಾಧಿಸಿಕೊಂಡು ಬರೋದು, ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನನ್ನು ಯುದ್ಧಕ್ಕೆ ಕೆರಳಿಸುವ ಭಾರ ನಿನ್ನದಾಗಿದೆ. ಸಹೋದರರಾದ ಶಕುನಿ, ಶಕುನಿ ನಿನ್ನ ಶತ ಸಹೋದರರನ್ನು ಕರುಣೆಯಿಲ್ಲದೆ ಕೊಂದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯ್ತು ಆ ನಿನ್ನ ಶಪಥ? ಏನಾಯ್ತು ಆ ನಿನ್ನ ಪ್ರತಿಜ್ಞೆ? ಏನು ಶಕುನಿ ಹೇಳು? ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಪ್ರಥಮ ಮರುಳುಗಳೇ ತಪ್ಪ. ನೀ ಕೂವಕ ಕಂಠದ ಕರ್ಕಸ ಕೇಕೆ, ನೀ ಕರಯಾಗ್ನಿ ಜೋಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ, ಅಖಂಡ ಭರತ ಖಂಡಕ್ಕೆ ಕೂವಕ ಕುಕ್ಷೀಕತೆಯ ಪ್ರವೇಶ, ವಾತ್ಸರ್ಯದ ಮಹಾ ನಿಪುಣ ಸೋಮಲ ರಾಜ ಸಕುನಿಯೊಡನೆ ನಿಮ್ಮಗಳ ಸರಸ ದುರ್ಯೋಧನ ದುರ್ನೀತ ದುರ್ಜಾತ ಫಲಪಾತಕ ಬಹಳ ದುರ್ಯೋಧನವೇ ಕೇಳು. ಅಂದು ಅಂದು ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಈಗಲೂ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈಕಾಲುಗಳು ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೆ ಒಂದಿಡಿ ಅನ್ನ ಒಂದು ಒಳವೆ ನೀರನ್ನು ನೀಡುತ್ತಿದ್ದೆ. ಆ ನನ್ನ ಸಹೋದರರು ಆ ಇಡೀ ಕೂಳನ್ನು ನನಗುಣಪಡಿಸಿ ಹಸಿವಿನಿಂದ ಕಂಗಾಲಾಗಿ ಅನ್ನ ನೀರಿಗಾಗಿ ಆಕಾರ ಪಟ್ಟು ನನ್ನ ಕಣ್ಣೆದುರೇ ನನ್ನ ಕಣ್ಣೆದುರೇ ಒಬ್ಬೊಬ್ಬರಾಗಿ ಹಸು ನೀಗಿದರು ದುರ್ಯೋಧನ, ಒಬ್ಬೊಬ್ಬರಾಗಿ ಹಸು ನೀಗಿದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದ ಅಚ್ಚಳಿಯದೇ ಉಳಿದು ನಿರಂತರ ಬಡಭಾಗ್ನಿ ಜೋಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಚಿತ್ರ ಚಿತ್ರವಾಗಿ ತುಂಡರಿಸಿದನು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಿಂದ ಆಲಿಸಲು ಅಸಾಧ್ಯ. ದುರ್ಯೋಧನ, ನನ್ನೀ ದೇಹದ ನರನಾಡಿಗಳಲ್ಲಿ ದ್ವೇಷಾಗ್ನಿಯ ಜ್ವಾಲೆಯು ಧಗಧಗ ಧಗಧಗ ಧಗಧಗನೆ ಉರಿಯುತ್ತಿರುವುದು, ಧಗಧಗ 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 ನೆತ್ತಿದ ದ್ವೇಷದ ಜ್ವಾಲೆ ಧರಿಸುತ್ತಿರುವುದು.
ಸತಿ ನಮ್ಮನ್ನು ತುರುಪತಿ ತಂದನು ಹಸ್ತಿನವತಿಯಾದರೆ ಮನೆಯಾಗಿಟ್ಟನು ಮೋಸದಿ ನಮ್ಮನ್ನು ತುರುಪತಿ ತಂದನು ಹಸ್ತಿನವತಿಯಾದರೆ ಮನೆಯಾಗಿಟ್ಟನು ಅಣ್ಣ ತಮ್ಮಂದಿರು ನೋಡಲು ನಾವು ನಮ್ಮ ಗೊತ್ತಿಲ್ಲ ಸರ ಮನೆಯು ತಾವು ಅಣ್ಣ ತಮ್ಮಂದಿರು ನೋಡೋರು ನಾವು ನಮ್ಮ ಗೊತ್ತಿದ್ದು ಸರ ಮನೆಯು ತಾವು ಮೆಟ್ಟಿ ಮೆರೆಯುತ್ತಿರುವ ದುರ್ವ ದುರ್ಯೋಧನನೇ ಕೇಳು, ನಿನ್ನಂತೆ ನಾನು ಸಹ 99 ಮಂದಿ ಸಹೋದರನನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾದರನ್ನು ಓದಿಸಿಕೊಂಡು ದಿವ್ಯ ಸಿಂಹಾಸನ ರಾಜ್ಯಭಾರ ಮಾಡಬಹುದಾಗಿತ್ತು. ದುರ್ಯೋಧನ ರಾಜ್ಯಭಾರ ಮಾಡಬಹುದಾಗಿತ್ತು. ನಿನ್ನ ಅಸೂಯೆ ಮೋಸದಿಂದಾಗಿ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ದುರ್ಯೋಧನ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ಅಂತೆಯೇ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ದುರ್ಯೋಧನ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡು ನುಡಿಯಂತೆ ಅಡಿ ಅಡಿಗೂ ಅಡಿ ಅಡಿಗೂ ನಿನ್ನನ್ನು ಅಡ್ಡದಾರಿಗೆಳೆದು ಯಾವ ನನ್ನ ರಾಜ್ಯವನ್ನು ನಾಶಗೈದು ಮೋಸದ ಮಾ ಸಂಸ್ಥಾನವನ್ನಾಗಿ ಮಾಡಿಕೊಂಡು ನೆರೆಯುತ್ತಿರುವ ನಿನ್ನ ಹಸ್ತಿನಾವತಿ ಅರಮನೆ ಶೂನ್ಯವಾಗಲೇ ಯಾವ ನನ್ನ ವಂಶವನ್ನು ನಿರ್ವಂಶ ಮಾಡಿ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ನಿನ್ನ ಕುರುವಂಶವು ನಿರ್ವಂಶವಾಗಲಿ. ಹಸ್ತಿನಾವತಿಯ ಅರಮನೆಯ ಮಹಾದ್ವಾರದಿಂದ ಕುರುಕ್ಷೇತ್ರ ರಣರಂಗದವರೆಗೂ ರಕ್ತದ ಕೋಡಿಯನ್ನೇ ಅರಿಸಿ ಹಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿದೆನು. ಪರಶಿವನು ನೆಲೆಸಿರುವ ಈ ಪುಣ್ಯ ಭೂಮಿಯಲ್ಲಿ ಅತೃಪ್ತ ಆತ್ಮಗಳ ಕೂಗು, ಅತೃಪ್ತ ಆತ್ಮಗಳ ಕೂಗು. ಅಳಬೇಡಿರಿ, 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 ಅಳಬೇಡಿ. ನನ್ನ ಓ ನನ್ನ ಹತಭಾಗ್ಯ ಸಹೋದರರೇ, ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುವವರೆಗೂ ನನಗೆ ಇನ್ನು ಹೆಚ್ಚಿನ ಶಕ್ತಿಯನ್ನು ನನಗೆ ದಾರೆಯೇರಿ, ಇನ್ನು ಹೆಚ್ಚಿನ ಶಕ್ತಿಯನ್ನು ನನಗೆ ದಾರೆಯೇರಿ. ಇದು ಈ ನಿಮ್ಮ ಸಹೋದರನ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ. ಓ ನನ್ನ ಸಹೋದರರೇ, ಅಂದು ಸೇಡಿನ ಕಿಡಿಯಾಗಿ ಹಚ್ಚಿದ ದ್ವೇಷಾಗ್ನಿಯ ಜ್ವಾಲೆಗೆ ಇಂದು ಇಂದು ಲಕ್ಷ ಲಕ್ಷ ಪ್ರಾಣಿಗಳ ಬಲಿ ಕೊಟ್ಟು ಬೇಟೆಯಾಡಿದ ಕುರುಕುಲದ ರುಂಡ ಬಾಲೆ ಧರಿಸಿ ಕಂಡ ಕಂಡಗಳ ತಂಡರಿಸಿ ಈ
ನಿಮಗೆ ತರ್ಪಣ ಬಿಟ್ಟಿಲ್ಲ, ನಾನು ಶಕುನಿಯೇ ಅಲ್ಲ, ನಾನು ಶಕುನಿಯೇ ಅಲ್ಲ. ದುರ್ಯೋಧನ, ನಿಮ್ಮ 99 ಮಂದಿ ಸಹೋದರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿರಂಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ 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 ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿಂದ ತೊಯ್ದು ಗುರುವಿರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನೆಟ್ಟುಸಿರು ಬಿಡುವಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆ ಪಾಪಿ, ನರಕದ ಮಾರ್ಗವನ್ನೇ ಇಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಓ ಸುಯೋಧನ, ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಈ ನಿನ್ನ ಆಗಮನ? ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಗುರುರಾಜ, ಜಯದ್ರಥ, ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಈಗ ನಾನೇ ಸಮಾಚಾರವನ್ನು ತಂದವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಿರಲ ಮಾವ. ಈ ದುರ್ಯೋಧನ ಅಸಹಾಯಕ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಮಾವ, ಈ ಜ್ಞಾತಿ ಹಿಂಸೆ ಸ್ವಯುತ ಕಳಹ ಯುದ್ಧವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಮಾವ, ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅದರ ಮಾತನ್ನು ನಿರಾಕರಿಸಿದನು. ಮಾವ, ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲಿ ಬಿಡು ಸುಯೋಧನ. ಸಹೋದರ ಅಲ್ಲ, ಕೃಷ್ಣ ಬಂದಿರುವಂತೆ ನಾಳಿನ ಕ್ರೋಧ ಕಾಲಕ್ಕೋಗಿ ನಮ್ಮ ರಾಜ್ಯಸಭೆಗೆ ಬಂದು ಶಾಂತಿ ಸಂಧಾನ ನಡೆಸುವಂತೆ ನೋಡಿದೆಯಾ? ಏನು ಸಹೋದರ, ಕೃಷ್ಣನು ಅಸ್ತಿನಾವತಿಯಲ್ಲಿ. ಹೌದು ಸಹೋದರ, ಅದೇ ಸತ್ಕಾರಕ್ಕೆ ಸಿದ್ಧಪಡಿಸುವಂತೆ. ಆ ಕೃಷ್ಣನು ನಮ್ಮ ಸತ್ಕಾರವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದಲಿತ್ರ ವಿದುರನ ಬಳಿಗೆ ಹೋಗಿರುವನಂತೆ ನೋಡಿದೆಯಾ? ಅವನಷ್ಟೊಂದು ಹೇಳೋಣ. ಅವಾಗ ಹೇಳಲವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನನ್ನ ಸಹೋದರ ಅಧಿಕಾರಕ್ಕೆ ಸ್ವೀಕರಿಸುವಂತೆ. ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಜ್ವಾಲೆಯ ಸ್ವರೂಪವನ್ನು.
ಮದಗದಗಳಿಸುತ್ತಿದ್ದರು. ಈ ಸಿಂಹಕ್ಕೆ ಸರಿಸಾಟಿಯಾಗಬಹುದು. ಅದರಲ್ಲಿ ಮಾನ ಈಗ ಕೃಷ್ಣರ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಪರಮೇಶ್ವರ ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವ ಸುಯೋಧನ? ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತವರ್ಷದಲ್ಲಿ ಕ್ಷತ್ರಿಯನನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಲಾದಿಗಳು ನಿನಗೆಲ್ಲ ಮಿತ್ರರಾಗಿದ್ದರು, ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಪ್ರವರ್ತನನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥ ಅವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನೇಕೆ ದ್ವಾರಕೆಗೆ ಕಳುಹಿಸಿದೆ ಮಾವ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿತ್ತು. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಇತ್ತು ಮಾವ ಇತ್ತು ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಹೌದು ಮಾವ, ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದಾದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಮಾವ, ಆತನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ. ಪಾಪ ಪುಣ್ಯ ದಯೆ ದಾಕ್ಷಿಣ್ಯ, ಅಂದಿಲ್ಲದ ಪಾಪ ಪುಣ್ಯ ಹಿಂದೇಕೋ ಈ ದುರ್ಯೋಧನ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದು ಮಾವ, ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಶಾಂತಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು, ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯವೀರನಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚಲಾಭಿಯಲ್ಲಿರುವುದು ನಿನಗೆ ಉಚಿತವಲ್ಲ ಸುಯೋಧನ, ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ದೈನ್ಯ ವೃತ್ತಿ ಏಕೆ? ಸರಿಯಾಗಿ ಹೇಳಿದ ಸೋಮರಾಜ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನವು ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ಊರುವಷ್ಟು ಜಾಗವನ್ನು ನೀಡುವುದಿಲ್ಲ. ಮಾಡುವುದಕ್ಕೂ ನಾ ಬಿಡೋದು ಇಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧ್ಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇ. ದುರ್ಯೋಧನ, ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು. ಹೇಳು ಮಾವ. ದುರ್ಯೋಧನ, ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನ ಮತ್ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ. ನಾ ಬಿಡುವುದು ಇಲ್ಲ. ನಡೇ ನಡೇ, ಈ ರಣರಂಗದಲ್ಲಿ ನರಬಲೆ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವೆನು. ದುರ್ಯೋಧನ, ನಾನು ನಿನ್ನ ಹಿತೈಷಿ ಎಂದು ಭಾವಿಸಿದೆಯಾ? ಸುಯೋಧನ, ಅಲ್ಲ ಅಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಶತ್ರುವಿನ ಶತ್ರು ಈ ಸೌಬಲ ರಾಜ ಶಕುನಿ, ಈ ಸೌಬಲ ರಾಜ ಶಕುನಿ. ದುರ್ಯೋಧನ, ಏನು ಅರಿಯದ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷಾಗ್ನಿಯ ಜ್ವಾಲೆಯನ್ನು ಒತ್ತಿಸಿರುವ ಕರುಣೆ ತುಂಬಿದ ಸೋದರ ಮಾವನ ಕೆಡಕಿದ ದುಷ್ಟಕೂಟವೇ ಕೇಳು, ಇದೀಗ ನಿನ್ನ ಅಂತ್ಯಕಾಲ ಆರಂಭ.
ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುವ ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ಧುರೀಣ ಅಲ್ಲ ಹಿತೈಷಿಗಳ ಧ್ವಂಸ ಧುರೀಣ ಸಾಮ್ರಾಟ್ ಪದವಿ ಪಟ್ಟದ ಮಣಿ ಮುಕುಟ ಚಂದ್ರ ಕುಲದ ಅರಸನಾಗಿ ಕುರುಕುಲದ ಏಕೈಕ ಚಕ್ರವರ್ತಿಯಾಗಿ ಅಶ್ವಿನಾವತಿ ರತ್ನ ಸಿಂಹಾಸನದ ಮೇಲೆ ಕುಳಿತು ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ನಿನ್ನನ್ನು ದುರ್ಯೋಧನ ನಿನ್ನ ತೊಡೆಯನ್ನು ಭೀಮನ ಗದಾ ದಂಡದಿಂದ ಎಂದು ಮುರಿಸಿಕೊಂಡು ಈ ದಣಿಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ನರಳಾಡುವುದನ್ನು ನಿನ್ನ ಪಟ್ಟದರಸಿ ಭಾನುಮತೆಯು ಗಂಡಗೆರೆದ ಮುಂಡೆಯಾಗಿ ಎಂದು ನಿನ್ನ ಎದೆ ಮೇಲೆ ಬಿದ್ದು ಶೋಕ ಮಾಡುವಳು ಅಂದೆ ಈ ಶಕುನಿಗೆ ತೃಪ್ತಿ ಅಂದೆ ಈ ಶಕುನಿಯ 99 ಮಂದಿ ಸಹೋದರ ಆತ್ಮಕ್ಕೆ ಚಿರಶಾಂತಿ ಅಂದ ಈ ಶಕುನಿಗೆ ಆನಂದ ಅಂದ ಈ ಶಕುನಿಗೆ ಮಹಾನಂದ ಆನಂದ ಆನಂದ ಈ ಶಕುನಿಗೆ ಆನಂದವನಾವ
ಎಂದಿಗೆ ಪರಮ ಪುರುಷನ ಶ್ರೀಹರಿಯು ನನ್ನ ತಲೆ ಮೇಲೆ ಅಭಯಸ್ತವನ್ನಿಡುವನು. ಯಾವ ಮಂಗಳ ಸ್ವರೂಪವು ಅನವರ್ಥವು ನನ್ನ ಹೃದಯ ಮಧ್ಯದಲ್ಲಿ ನಿಂತು ಯಾವ ಸಕಲ ಜೀವಕ್ಕೂ ಆಧಾರವು ಯಾವ ಸಮಸ್ತಕ್ಕೂ ಒಲಿಯನು ಆ ಕರುಣಾನಿಧಿಯು ಸರ್ವಜ್ಞನಾದ ಶ್ರೀ ಕೃಷ್ಣ ಪರಮಾತ್ಮನು ವಾಸುದೇವನು ಯೋಗಿಗಳು ಅಗಲಿಗಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವುದು ಅಂತಹ ಕರುಣಾಮೂರ್ತಿಯು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ವಾಸುದೇವನು ದಿನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ ಆನಂದ ಪಡುವ ತನಕ ಇದು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳಲು ಈ ಕ್ಷೀರವು ನಿಮಗೆ ಅರ್ಪಿತವಾಗಲಿ ವಾಸುದೇವ ಪಾಂಡವ
ತಮ್ಮ ದರ್ಶನದಿಂದ ಇಲ್ಲಿಗೆ ಬಡವನ ಕುಟೀರವು ಪಾವನವಾಯಿತು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ ಕ್ಷ
ಆಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುತ್ತೆ, ಏನಾದರೂ ಆಹಾರವನ್ನು ಕೊಡಯ್ಯ. ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನಿನ್ನ ಹಣು ಸ್ವರೂಪಿಯಾದ ನಾನು ತಮಗೆ ಏನನ್ನು ತಾನೇ ಕೊಡಬಲ್ಲೆನು ಗೋಯಿಂದ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ರಾಷ್ಟ್ರದಲ್ಲಿ ಬರುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಇಲ್ಲಿಗೆ ಕೆಳತಂದಿತು. ನೀನೇನು ಸಾಮಾನ್ಯ ಭಕ್ತ ಶಿರೋಮಣಿ ನೀ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಅನಂತ ಭೋಗ ವಸ್ತುಗಳನ್ನೆಲ್ಲ ತೊರೆದು ಈ ಪರ್ಣಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಕಾಮ ಕ್ರೋಧಗಳಿಗೆ ಎಡೆಯನ್ನು ಕೊಡದೆ ಆಹಾರವನ್ನು ತ್ಯಜಿಸಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಹರಿಯನಿ. ಅದಿರಲಿ, ನನಗೆ ಬಹಳವಾಗಿ ಹಸಿವಾಗುತ್ತಿರುವುದಯ್ಯ, ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ನನ್ನಲ್ಲಿ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ. ಏನು ಹೇಳಿದ ವಿದುರ? ಹೌದು ಗೋವಿಂದ, ಕ್ಷೀರವೇ. ಹೌದು, ಕ್ಷೀರವೆಂದರೆ ಅಪಾರ ಮಮತೆ, ಬಲು ಪ್ರೀತಿ. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಈಗಲೂ ನನ್ನ ನೆನಪಿಗೆ ಬರುತ್ತಿರುವುದು. ಭಕ್ತವಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿ ಇಟ್ಟಿದ ಹಣ್ಣುಗಳ ರುಚಿಯು ಈಗಲೂ ನನ್ನ ನೆನಪಿಗೆ ಬರುತ್ತಿರುವುದಂದ ಮೇಲೆ ವಿದುರ, ನಿನ್ನಲ್ಲಿರುವ ಕ್ಷೀರವು ಅವುಗಳಿಗಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡಯ್ಯ. ಹಾಗೆ ಆಗಲಿ ವಾಸುದೇವ. ಏಕೆ ತವಕ ಬರುತ್ತಿರುವ ನೋಡಿದೇವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಸಹ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಆತ್ಮ, ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆ ಸಹ ನೆನೆಯುವಂತಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ನೋಡುತ್ತೀರಿ? ವಿದುರ, ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ನಿನ್ನ
मन तुमको मन हाली अब ಕೃತಾರ್ಥನಾಗಿ ಮಾಡಿದೆ ವಾಸುದೇವ ನಿನ್ನನ್ನು ಪಡೆದ ತಂದೆ ತಾಯಿಗಳು ಧನ್ಯರಲ್ಲವೇ ವಾಸುದೇವ ವಿದುರ ಪರಮಾತ್ಮ ನಾನಿಲ್ಲಿಗೆ ಏತಕ್ಕಾಗಿ ಬಂದಿರುವನೆಂದು ನಿಮಗೆ ತಿಳಿದಿದೆಯೇ ನನಗೆ ತಿಳಿಯದೂ ಇಲ್ಲ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಲು ಬಂದಿರುವೆ ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೀಯ ಆ ಪಾಂಡವರನ್ನು ರಕ್ಷಿಸಿದ ಭಾರ ತಮ್ಮದಾಗಿರಲಿ ಬಿಡಲಾರೆ ಕೇಳು ವಿದುರ ಧರ್ಮವ ಅದ ಜಡಿಸುವ ಸದ್ದಾರ್ ಮದೋಳಿ ವಾಲೋ ಅಜಿಗ ಜೈ ಇಂದಾರೋ
ನಾನೀಗಲೇ ನನ್ನ ಸೋದರತ್ತೆಯಾದ ಕುಂತಿದೇವಿಯ ಬಳಿ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಂತರ ಆ ದುರ್ಯೋಧನ ರಾಜಸಭೆಗೆ ಹೋಗುವೆನು. ಅಲ್ಲಿ ಹಿಂದೆಂದೂ ನಡೆಯದ ಒಂದು ವಿಚಿತ್ರವೂ ಸಹ ನಡೆಯುವುದು. ಬಾ, ನೀನು ಸಹ ನೋಡಬೇಕು. ಜಗದಾ